ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ವಾಧೀನದಲ್ಲಿದ್ದ ಬಯಲು ರಂಗಮಂದಿರ ಹಾಗೂ ಧ್ವಜಸ್ತಂಭವನ್ನ ಕೆಲವೊಂದು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕೆಡವಿ ಹಾಕಿರುವುದನ್ನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ। ಬಯಲು ರಂಗಮಂದಿರದಲ್ಲಿ ಪ್ರತಿ ವರ್ಷ ಕೂಡ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲಾಗುತ್ತದೆ। ಮಾತ್ರವಲ್ಲದೆ ಧ್ವಜಸ್ತಂಭವನ್ನ ತೆರವು ಮಾಡಲಾಗಿದೆ। ಇದು ಸರ್ಕಾರಿ ನೌಕರರಿಗೆ ಮಾಡಿದ ಅನ್ಯಾಯವಾಗಿದೆ। ಇದರ ವಿರುದ್ಧ ಕಾನೂನಿನ ಮೊರೆ ಹೋಗಲಾಗುವುದು ಎಂದು ಅವರು ತಿಳಿಸಿದರು। ಮಧ್ಯದಲ್ಲಿ ಒಂದು ಬಯಲು ರಂಗಮಂಟಪ ಹಾಗೂ ಧ್ವಜಸ್ತಂಭ ಇತ್ತು। ಅದರಲ್ಲಿ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೆವು। ಇದೀಗ ರಾಷ್ಟ್ರ ಲಾಂಛನಗಳ ಧ್ವಜಸ್ತಂಭವನ್ನು ಕೂಡ ತೆರವುಗೊಳಿಸಿರುತ್ತಾರೆ। ಇದು ಸಮಸ್ತ ಸರ್ಕಾರಿ ನೌಕರರಿಗೆ ಮಾಡಿದಂತ ಒಂದು ಅನ್ಯಾಯವಾಗಿದೆ। ಸರ್ಕಾರ 1956 ರಲ್ಲಿ ಮಂಜೂರು ಮಾಡಿದಂತ ಜಾಗದಲ್ಲಿ ನಾವು ಇರೋದು ಸರ್ಕಾರಿ ನೌಕರರ ಸಂಘಟನೆಗೆ ಪೂರಕವಾಗಿ ಬ್ರಿಟಿಷರ ಕಾಲದಲ್ಲೇ ನಮಗೆ ಒಂದು ಪ್ರೋತ್ಸಾಹ ನೀಡಿದಂತ ಜಿಲ್ಲಾಧಿಕಾರಿಗಳಿದ್ದರು ಶೂಟರ್ ಅಂತ ಹೇಳಿ ಅವರು ನಮ್ಮ ಜಿಲ್ಲೆಗೆ ಬಹಳಷ್ಟು ಉಪಯುಕ್ತ ಕೆಲಸ ಮಾಡಿದಂತ ವ್ಯಕ್ತಿ ಅವರ ಹೆಸರಿನಲ್ಲಿ ಒಂದು ಊರು ಕೂಡ ಇದೆ ಶೂಟರ್ಪೇಟೆ। ಆನಂತರ ನಮಗೆ 50ನೇ ಇಸ್ವಿಯಲ್ಲಿ ರಾಜಾರಾಮ್ ಅಂತ ಡಿಸಿ ಬಂದರು ಅವರು ನಮಗೆ ಪ್ರೋತ್ಸಾಹವನ್ನು ನೀಡಿದರು ಹಾಗೆ।